ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಮನ್ಕೊಳ್ಳ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲಿನ ಮನ್ಕೊಳ್ಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಆರೋಗ್ಯ ಇಲಾಖೆಯಲ್ಲಿ ನೇಮಕಾತಿ ನಡೀತಾ ಇದೆ ಕರ್ನಾಟಕ. ಇಲ್ಲಿ ಡಾಟಾ ಎಂಟ್ರಿ ಆಪರೇಟರು ಮತ್ತು ತಂತ್ರಜ್ಞ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ಇಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ITI ಪಾಸ್ ಆದ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಒಂದು ನೇರ ನೇಮಕಾತಿಯಾಗಿದೆ. ಇಲ್ಲಿ ವೇತನ ಬಂದುಬಿಟ್ಟು 16,000ರಿಂದ 46,000 ಪರ್ ಮಂತ್ ಅಲ್ಲಿರುತ್ತೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ತಗೊಂಡು ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕ ಇರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತವೆ. ಹಾಗೂ CSE ಬಗ್ಗೆ, ಜಾಬ್ ಬಗ್ಗೆ, ಇತರೆ ಸರ್ಕಾರದ ಮಾಹಿತಿ ದೊರೆಯುತ್ತದೆ. ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಲೇರಿಯಾ ರಿಸರ್ಚ್ ನೇಮಕಾತಿ 2025. ಇಲ್ಲಿ DEO ಪ್ರಾಜೆಕ್ಟ್ ರಿಸರ್ಚ್ ಅಸೋಸಿಯೇಟ್ ಪದವಿ ಅರ್ಜಿ ಸಲ್ಲಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಲೇರಿಯಾ ರಿಸರ್ಚ್ ನೇಮಕಾತಿ 2022 ಉದ್ಯೋಗ ಬೀರುಕೊಡಲಿ ಸಂಸ್ಥೆ ಹೆಸರು ಮತ್ತು ರಾಷ್ಟ್ರೀಯ ಮಲೇರಿಯಾ ಸಂಶೋಧನಾ ಸಂಸ್ಥೆ ಕೊಟ್ಟಿದ್ದಾರೆ, NMIR ಅಂತ. ಇಲ್ಲಿ ಪೋಸ್ಟ್ ಹೆಸರು ಡಾಟಾ ಎಂಟ್ರಿ ಆಪರೇಟರು ಗ್ರೇಡ್ ಬಿ ಒಂದು ಹುದ್ದೆ ಕಲಿದೆ. ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆ ಒಂದು ಪೋಸ್ಟ್ ಕಲಿದೆ. ಪ್ರಾಜೆಕ್ಟ್ ಟೆಕ್ನಿಷಿಯನ್ಸ್ ಗ್ರೇಡ್ ಒಂದು ಹುದ್ದೆ ಕಲಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 3 ಇದೆ. ಫ್ರೆಂಡ್ಸ್, ಉದ್ಯೋಗ ಸ್ಥಳ ಮತ್ತು ಬೆಂಗಳೂರು, ಆಲಮಟ್ಟಿ, ಕರ್ನಾಟಕ ಹಾಗೂ ಆಂಧ್ರದಲ್ಲಿ ಇರತಕ್ಕಂಥ ಉದ್ಯೋಗವಾಗಿದೆ. ಇದು ಅರ್ಜಿ ಸಲ್ಲಿಸುವ ಮೂಲಕ ನೇರವಾಗಿ ವಾಕಿನ್ ಸಂದರ್ಶನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ವಾಕಿನ್ ಸಂದರ್ಶನ ಮೂಲಕ ನೇಮಕಾತಿ ಮಾಡ್ತಾರೆ. 28ನೇ ತಾರೀಕು ಅಕ್ಟೋಬರ್ 28 ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟೊಳಗೆ ನೀವು ಹೋಗಬೇಕಾಗುತ್ತೆ ಇಂಟರ್ವ್ಯೂಗೆ. ಫ್ರೆಂಡ್ಸ್, ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶಿಕ್ಷಣ ವಿವರ ನೋಡಬೇಕಾದ್ರೆ 10ನೇ ತರಗತಿ ಮತ್ತು 12ನೇ ತರಗತಿ ITI MSc PhD ಪಾಸ್ ಆದರೂ ಅರ್ಜಿ ಸಲ್ಲಿಸುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ವಯಸ್ಸಿನ ಮಿತಿ ಬಂದ್ಬಿಟ್ಟು ಕನಿಷ್ಠ 25ರಿಂದ 42 ಎಂದು ಕೊಟ್ಟಿದ್ದಾರೆ. ಪೋಸ್ಟ್ ತಕ್ಕಂತೆ ವಯಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಡಾಟಾ ಎಂಟ್ರಿ ಆಪರೇಟರ್ಗೆ 28 ಕೊಟ್ಟಿದ್ದಾರೆ ಗರಿಷ್ಠ. ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆಗಳಿಗೆ 40ರಿಂದ 42, ಪ್ರಾಜೆಕ್ಟ್ ತಂತ್ರಜ್ಞ ಹುದ್ದೆಗಳಿಗೆ ಗರಿಷ್ಠ 25 ಕೊಟ್ಟಿದ್ದಾರೆ. ಇನ್ನು ಆಯ್ಕೆ ಮಾಡಬೇಕು ವಾಕಿನ ಸಂದರ್ಶನ ಲಿಖಿತ ಪರೀಕ್ಷೆಯಿಂದ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನೂ ಶುಲ್ಕ ಬಂದು ಯಾವುದೇ ರೀತಿ ಶುಲ್ಕ ಬರುವುದಿಲ್ಲ, ಉಚಿತವಾಗಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಸ್ಯಾಲರಿ ಡೀಟೇಲ್ಸ್ ನೋಡಬೇಕಾದ್ರೆ ಮಾಸಿಕ ವೇತನ 16,000ರಿಂದ 46,800 ಪರ್ ಮಂತ್ ಇರುತ್ತೆ. ಫ್ರೆಂಡ್ಸ್, ಇದು ಅಫ್ಸಿಲ್ ಗಿಡಿಯುವಂಥ PDF ಆಗಿದೆ. ಇದನ್ನು ಅರ್ಜಿನ ಸಲ್ಲಿಸೋದಕ್ಕೆ ಮುಂಚೆ ಒಂದ್ಸಾರಿ ನೋಟಿಫಿಕೇಶನ್ ನೋಡ್ಕೊಳ್ಳಿ. ಸುಮಾರು 9 ಪೇಜ್ ಇದೆ. ಫ್ರೆಂಡ್ಸ್, ಇದನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಇದು ಕಾಂಟ್ಯಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ ವರ್ಕು, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನಿಯಮ ಪೋಸ್ಟು, ಸ್ಯಾಲರಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಡಾಟಾ ಎಂಟ್ರಿ ಆಪರೇಟರ್ ಒಂದು ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಜನರಲ್ ಅವರಿಗೆ. ಎಜುಕೇಷನ್ ಮತ್ತು 12th ಪಾಸ್ ಆಗಿರಬೇಕು, DOE ACC ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕೆಳಗಡೆ ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆ ಕೊಟ್ಟಿದ್ದಾರೆ, ಅವರ ಎಜುಕೇಷನ್ ಮತ್ತು ಸ್ಯಾಲರಿ ಕೊಟ್ಟಿದ್ದಾರೆ. ಆಮೇಲೆ ಪ್ರಾಜೆಕ್ಟ್ ಅಸೋಸಿಯೇಟ್ ಟೆಕ್ನಿಕಲ್ ಹುದ್ದೆಗಳಿಂದ ಕೊಟ್ಟಿದ್ದಾರೆ, ಎಜುಕೇಷನ್ನು ಅವರ ಸ್ಯಾಲರಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿಬಿಟ್ಟು. ಫ್ರೆಂಡ್ಸ್, ಎಲ್ಲರೂ ಕರೆಕ್ಟ್ ನೋಡ್ಕೊಂಡು ಇನ್ನು ಇಂಟರ್ವ್ಯೂ ಹೋಗಬೇಕಾದ ಪ್ಲೇಸ್ ಮೋಡ್ ಇಲ್ಲಿ ಕೊಟ್ಟಿದ್ದಾರೆ ಅವರೇ. ಈ ಪ್ಲೇಸಿಗೆ ಇಂಟರ್ವ್ಯೂ ಹೋಗಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಇಂಟರ್ವ್ಯೂ ಬ್ರ್ಯಾಂಡ್ ಅಂತ. ಇಲ್ಲಿ ಆನ್ 28 ಅಕ್ಟೋಬರ್ 2022 ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆ್ಯಂಡ್ ವೆರಿಫಿಕೇಷನ್ ಡಾಕ್ಯುಮೆಂಟ್ 9:15-10:30 ಕೊಟ್ಟಿದ್ದಾರೆ. ಇಂಟರ್ವ್ಯೂ 11 ಗಂಟೆಗೆ ಓಪನ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ICMR ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಲೇರಿಯಾ ರಿಸರ್ಚ್ ನಿರ್ಮಲ್ ಭವನ, ICMR ಕಾಂಪ್ಲೆಕ್ಸ್ ಆಫ್ NH7 ನಿಯರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ತುಂಪೆಟ್ ಬಸ್ ಸ್ಟಾಪ್, ಪುಂಜಿನಹಳ್ಳಿ, ಕನಮಂಗಲ ಪೋಸ್ಟ್, ದೇವನಹಳ್ಳಿ ತಾಲೂಕು ಕೊಟ್ಟಿದ್ದಾರೆ ಬೆಂಗಳೂರು. ಇಲ್ಲಿ ಇಂಟರ್ವ್ಯೂ ಇರತಕ್ಕಂಥ ಪ್ಲೇಸ್ ಆಗಿದೆ. ಇಲ್ಲಿ ಇಂಟರ್ವ್ಯೂ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ ಇಂಟರ್ವ್ಯೂಗೆ ಹೋಗ್ಬೋದು. ಫ್ರೆಂಡ್ಸ್, ಇಂದ PDF ಲಿಂಕನ್ನು ವೀಡಿಯೋ ಕಡೆ ಹಾಕತ್ತೀನಿ. ಇಲ್ಲಿ ಇರತಕ್ಕಂಥ ಲಿಂಕ್ ಕೊಟ್ಟಿದ್ದಾರೆ, ಇದೇ ಲಿಂಕ್ ಮೂಲಕ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿಂದ ಅಪ್ಲೈ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್ ನೋಡಿ, ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಿ ಆಮೇಲೆ ಪ್ರಿಂಟ್ ಔಟ್ ತೊಗೊಂಡು ನೇರವಾಗಿ ಇಂಟರ್ವ್ಯೂ ಹೋಗುತ್ತೆ. ಫ್ರೆಂಡ್ಸ್, ಇಂಟ್ರೆಸ್ಟ್ ಇದ್ದರೂ ಅಪ್ಲೈ ಮಾಡಬೇಕಾ. ಫ್ರೆಂಡ್ಸ್, ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.